ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ ಮೂರ್ಲು ಸುಧಾ. ಆಂಗ್ಲ ಜಿಪಿಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂದು ನಾವು ನಮ್ಮ ಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಾನು ಮೊದಲಾಗಿ ಮುಖ್ಯ ಗುರುಗಳಾದಂತಹ ಮಾಲಾ ಸರ್ ಅವರನ್ನ ವೇದಿಕೆ ಮೇಲೆ ಆಸೀನರಾಗಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಇದೇ ರೀತಿ ಹಿರಿಯ ಶಿಕ್ಷಕರಿಯ ಶಿಕ್ಷಕಿಯರಾಗಿರುವಂತಹ ಶ್ವೇತಾ ಮೇಡಮ್ ಅವರನ್ನ ವೇದಿಕೆ ಮೇಲೆ ಆಸೀನರಾಗಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಹಿರಿಯ ಶಿಕ್ಷಕಿಯರಾಗಿರುವಂತಹ ಸವಿತಾ ಮೇಡಮ್ ಅವರನ್ನ ವೇದಿಕೆ ಮೇಲೆ ಆಸೀನರಾಗಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ರವಿ ಸರ್ ಅವರನ್ನ ವೇದಿಕೆ ಮೇಲೆ ಆಸೀನರಾಗಬೇಕಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೂ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ರಸಪ್ರಶ್ನೆಯ ರೂಲ್ಸ್ ಈ ತರ ಇರುತ್ತೆ. ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಯನ್ನ ಯಾವ ಬೆಂಚ್ ಅವರಿಗೆ ಕೇಳಲಾಗುತ್ತೋ ಅವರು ಡಿಸ್ಕಸ್ ಮಾಡಿಕೊಂಡು ಉತ್ತರವನ್ನು ಕೊಡಬೇಕು. ಒಂದೇ ಸತಿ ಕೊಡಬೇಕು. ಒಂದೇ ಸತಿ ಉತ್ತರ ಕೊಟ್ರೆ 10 ಮಾರ್ಕ್ಸ್ ಅನ್ನ ಕೊಡಲಾಗುತ್ತೆ. ಒಂದು ವೇಳೆ ಆ ಪ್ರಶ್ನೆಯನ್ನ ಪಾಸ್ ಮಾಡಿದ್ದೇ ಆಗಿದ್ದಲ್ಲಿ ಆ ಪಾಸ್ ಮಾಡಿದಂತ ಯಾರು ಉತ್ತರ ಹೇಳಿರ್ತಾರೋ ಅವರಿಗೆ 5 ಅಂಕಗಳನ್ನ ಕೊಡಲಾಗುತ್ತೆ. ನೀವು ಮೊದಲು ಡಿಸ್ಕಸ್ ಮಾಡಿಕೊಂಡು ಯಾರಾದ್ರೂ ಉತ್ತರ ಹೇಳಬೇಕು. ಎಲ್ಲರೂ ಕೈ ಎತ್ತಿ ಮತ್ತೆ ಉತ್ತರ ಕೊಡಬೇಕಂತ ಹೇಳಿದ್ರೆ ಕೈ ಎತ್ತಿ ಉತ್ತರವನ್ನು ಕೊಡಬೇಕು. ಮೊದಲನೇದಾಗಿ ಕನ್ನಡ ಭಾಷೆಗೆ ಸಂಬಂಧಿಸಿದಂತಹ ರಸಪ್ರಶ್ನೆಯನ್ನ ಪ್ರಾರಂಭಿಸಬೇಕಾಗಿ ಹೇಳಿಕೊಳ್ಳುತ್ತೇನೆ. ಕನ್ನಡಕ್ಕೆ ಸಂಬಂಧಿಸಿದಂತಹ ರಸಪ್ರಶ್ನೆಗಳನ್ನ ಮಾಲಕ್ಕಾರ ಅವರು ಬಂದು ಕೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ.